ಯಾವುದೇ ದೂರದಿಂದಲೇ ನಾವೇನು ಮಾಡೋಕ್ಕಾಗಲ್ಲ. ರಾತ್ರಿ ಇನ್ಫ್ರೆಂಟ್ ಆಫ್ ಎಸ್ಪಿಆರ್ ಹೇಳಿದ್ರೆ ನನ್ನ ಎದುರುಗಡೆ ನಾನು ಇದ್ದೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರ ಎದುರುಗಡೆ ನಾನು 5 ಜನನ ಬೈಕಲ್ಲಿ ಹೊಡೆದಾಗ ಸಾಯಿಸ್ತೀನಿ ಅಂತ ಹೇಳಿ ಎದುರುಗಡೆ ಒಂದಾಯ್ತು ಸರ್. ಇನ್ನೊಂದು ಈಗ ಆಯ್ತಾ, ಇವ್ರು 3 ಕೋಟಿ ರೂಪಾಯಿ ಮನೆ ಕಟ್ಟುವ ಎಲ್ಲಿ ಬಂತು ದುಡ್ಡು ಆಸ್ತಿ ನಗರಕ್ಕೆ ಬರುವಾಗ ರೆಕಾರ್ಡ್ ಇದೆ. ನನ್ನ ಮನೆ ಇವನೇ ರೇಣುಕ ಪ್ರಸಾದ್ ಬನ್ನಿ ನೀವೇ ನಮ್ಮ ಮನೆ ಈಗ 2 ತಿಂಗಳಲ್ಲಿ 1 ರೂಪಾಯಿ ಆಸ್ತಿಗೆ ನಾನು ಮನೆ ಕಟ್ಟಕ್ಕೆ ಬರ್ತೇವೆ. ಆಯ್ತಪ್ಪ ಇವರು ಈ 4 ಕೋಟಿ ಮನೆ ಕಟ್ಟಕ್ಕೆ ಇವ್ರು ಎಷ್ಟು ಸಂಬಳ ತಿಂದು ರೌಡಿಗಳ ತ್ರಾಣಾಗಿದೆ. ಇವೆರಡು ಸ್ಟೇಷನ್ನು ರೌಡಿಗಳ ತಾಣ. ಐಜಿಪಿ ಗಮನಕ್ಕೂ ತಂದಿದ್ದೀವಿ, ಡಿಜಿ ಗಮನಕ್ಕೂ ತಂದಿದ್ದೀವಿ, ಎಲ್ಲ ಇಲಾಖಾ ಅಧಿಕಾರಿ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ನಾನು ಹೇಳಿದ್ದು ಐಜಿಯರ್ ಬಗ್ಗೆನೂ ಗೌರವ ಇದೆ, ಡಿಜಿಯರ್ ಬಗ್ಗೆನೂ ಗೌರವ ಇದೆ, ಮುಖ್ಯಮಂತ್ರಿಗಳ ಬಗ್ಗೆನೂ ಗೌರವ ಇದೆ. ನಿಮ್ಗೆ ಯಾರು ಬೇಕೋ ಒಬ್ಬರು ಆಫೀಸರ್ ಹಾಕ್ತೇನೆ. ಆದರೆ ಅಲ್ಲಿವರೆಗೆ ಈ ಅಧಿಕಾರಿಗಳನ್ನ ಬಂದು ಇವ್ರ ಸ್ಟೇಷನ್ಗೆ ಬಂದಿರ್ತೀನಿ, ಇವ್ರ ಮೊಬೈಲ್ಗೆಲ್ಲ ಸೀಸ್ ಮಾಡಬೇಕು. 3 ಥರ ಮೊಬೈಲ್ ಇವೆ ಸರ್. ಬಿಜೆಪಿ ಬಿಜೆಪಿ ಸೇರಬೇಕು ಅಂತ ಕಳೆದ 4-5 ತಿಂಗಳಿಂದ ನೀನು ಸೇರಿಕೊ ಎಲ್ಲ ಥರ ನಿನಗೆ ಇದುವಾಗ ಇವನೇ ರೇಣುಕ ಪ್ರಸಾದ್ ಈ ಹುಡುಗನಿಗೆ ಯಾರಿಗೆ ಯಾರಿಗೆ ಪ್ರಶಾಂತ್ ಪ್ರಶಾಂತ್ಗೆ 4-5 ಸಾವಿರ ಸೇರಿಕೆ ವಿದ್ಯಾಕ್ಷ ಹಾಕ್ತೀನಿ ನೀನು. ಪೊಲೀಸರ ಮುಖಾಂತರ ಒತ್ತಡ ಹಾಕ್ಸ್ತಾ ಪೊಲೀಸರ ರೂಲ್ ಸರ್ಕಾರ 20 ಮುಖಾಂತರದಲ್ಲಿ ಸರ್ ಫೋನ್ ಜನ ಹೇಳ್ತಾರೆ. ನಾನು ಹೇಳಬೇಕು ಇವ್ರು ಏನೇನು ಫೋನ್ ಇದೆ, ಯಾರ್ಯಾರು ಫೋನ್ ಇವ್ರಿಗೆ ಬರೋದು, ಇವ್ರಿಗೆ ಯಾರು ಫೋನ್ ಬರುತ್ತೆ ಎಂತ ರೂಲ್ ಸರ್ಕಾರ ಇನ್ಸ್ಪೆಕ್ಟ್ರು, ಈ ಟೌನ್ ಸರ್ಕಾರ ಇನ್ಸ್ಪೆಕ್ಟ್ರು, ಡಿವಿ ಈ 3 ಫೋನ್ ಸೀಟ್ ಮಾಡಿ ಈ ಘಟನೆಗಳು ಪೂರ್ತಿ ಎಲ್ಲ ಬಂದು ಇವ್ರು ಬಂದಿಷ್ಟಿಂದ ಕಳೆದ 2 ವರ್ಷ ಆಯಿತು. 2 ವರ್ಷ ಆಯಿತು